ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಿಯಾಗಿ ಒಂದು ಅವಕಾಶ ಕೊಡಬಹುದು ಅನ್ಸುತ್ತೆ. ನರೇಂದ್ರ ಮೋದಿ ಆಗ್ಲಾರ್ದೆ ಅವ್ರು ಬಂದ್ರೆ ಇದು ಮತ್ತೆ 10-12 years ಬ್ಯಾಕ್ ಆಗ್ಬಿಡುತ್ತೆ ನಮ್ ಇಂಡಿಯಾ ಅಂತ. ರಾಜ್ಯ ಸರ್ಕಾರದ ವಿಚಾರವಾಗಿ ಬಂದಾಗ ಸಿದ್ದರಾಮಯ್ಯ ಅವರು ಮಾತನಾಡಿದ ಪ್ರಕಾರ ಅವರೇ ಸುಮಾರು ಟ್ರೋಲ್ಗಳಾಗ್ಬಿಟ್ಟು ಅವ್ರು ಹೇಳಿದ್ದನ್ನೇ ಅವರು ಫಾಲೋ ಮಾಡ್ತಾ ಇಲ್ಲ. ಜನರಿಗೆ ಅವರೇನೋ ಓಟ್ ತಗೊಳ್ಳೋಕೋಸ್ಕರ ಆ ತರ ಎಲ್ಲ ಹೇಳಿ ಇವಾಗ ಮಾಡ್ತಾ ಇಲ್ಲ ಅಂತಂದ್ಮೇಲೆ ಅದು ಅವ್ರಿಗೆ ಬಿಟ್ಟಿರೋದು. ಬೆನಿಫಿಟ್ಸ್ ಆಕ್ಚುಲಿ ಅಷ್ಟೊಂದು ಇಲ್ಲ, ಯಾಕಂದ್ರೆ ಫ್ರೀ ಆಗಿ ಕೊಡೋದು ಇಟ್ಸ್ ನಾಟ್ ಗುಡ್. ಆಕ್ಚುಲಿ ನಮಗೋಸ್ಕರ ಇಲ್ಲ, ಯಾಕಂದ್ರೆ ನಾವು ಟ್ಯಾಕ್ಸ್ ಕಟ್ತೀವಿ, ಅದೇ ದುಡ್ಡನ್ನ ಬೇರೆಯವರಿಗೆ ಫ್ರೀ ಆಗಿ ಕೊಡೋದು ಇಟ್ಸ್ ನಾಟ್ ಗುಡ್. ಹಂಗ್ ನೋಡಿದ್ರೆ ನರೇಂದ್ರ ಮೋದಿ ಅವ್ರು ಮಾಡಿರುವಂತ ಕೆಲಸಗಳನ್ನ ನಾವು ನೋಡ್ತಾ ಬಂದ್ರೆ ಬೇರೆ ಒಂದು ಪಾರ್ಟಿಗೆ ನಾವು ಚಾನ್ಸಸ್ ಕೊಡೋ ಅವಶ್ಯಕತೆಗಳನ್ನ ತಗೋಬಾರ್ದು. ಬಸ್ ಫ್ರೀ ಮಾಡ್ಕೊಂಡು ತುಂಬಾ ಜನಕ್ಕೆ ಅದರಿಂದ ಸಮಸ್ಯೆ ಆಗ್ತದೆ, ಅಭಿವೃದ್ಧಿಗಳು ಆಗ್ತಾ ಇಲ್ಲ. ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಇದೊಂದು ಕೋಮುವಾದಿ ಪಕ್ಷ. ಒಬ್ಬ ಮನುಷ್ಯನ್ ಜನ ನೋಡ್ತಾರೆ ಅವನಂತ ಮಾಡಿರುವಂತ ಕೆಲಸ ಅವನ ಗುಣಗಳನ್ನ ನೋಡಿ ಆಯ್ಕೆ ಮಾಡ್ತಾರೆ ಹೊರತು ಅವನ್ ಯಾವ ರೀತಿ ಬಂದ್ರು ಅಂತ ಯಾರು ಆಯ್ಕೆ ಮಾಡಿರಂಗಿಲ್ಲ. ಎಲೆಕ್ಷನ್ ಬಂದಾಗ ಈ ರಾಜ್ಯ ಓಟ್ ಅನ್ನ ಪಡ್ಕೊಳ್ಳೋ ಒಂದು ತಂತ್ರಕ್ಕೆ ಏನಂಬೇಕಾದ್ರೆ ಮಾಡ್ತಾರೆ. ಇವನ್ ಮೂವೀಸ್ ಅಲ್ಲಿ ಹೆಂಗ್ ತೋರಿಸ್ತಾರಲ್ಲ, ಸೊ ಅವ್ರು ನಿಜಾನು ರೌಡಿಸಂ ಫೋರ್ಸ್ ಅವೆಲ್ಲನೂ ಮಾಡ್ತಾರೆ ದುಡ್ಡು ಕೊಡೋದು. ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲ ತಿಂಗಳುಗಳು ಬಾಕಿ ಇದೆ, ಈ ಒಂದು ಹಂತದಲ್ಲಿ ಯಾರಾಗ್ತಾರೆ ಮುಂದಿನ ಪ್ರಧಾನಿ, ಈ ಬಗ್ಗೆ ಜನ ಅಂತಂದ್ರೆ ಮತದಾರರನ್ನ ಪ್ರಶ್ನೆ ಮಾಡೋಣ, ಅವರ ಅಭಿಪ್ರಾಯ ಏನಿದೆ ಅಂತ ತಿಳ್ಕೊಳ್ಳೋಣ. ಸದ್ಯಕ್ಕೆ ನಾವಿರೋದು ಬ್ಯಾಟರಾಯನಪುರ ವ್ಯಾಪ್ತಿಯ ರಾಚೇನಹಳ್ಳಿ ಪಾರ್ಕ್ನಲ್ಲಿ. ಸರ್ ನಮಸ್ತೆ. ನಿಮ್ಮ ಮುಂದಿನ ಪ್ರಧಾನಮಂತ್ರಿ ಆಯ್ಕೆ ಯಾರು? ಸರ್ ನರೇಂದ್ರ ಮೋದಿ ಅವರೇ ಆಗಲಿ ಅಂತ ನಾವು ಇಚ್ಛಿಸ್ತೀವಿ ಆ್ಯಕ್ಚುಲಿ. ಯಾಕಂದರೆ ಅವರು ಈ ಕೆಲವರೆಗೂ ಇಲ್ಲಿವರೆಗೂ ಅವ್ರು ಮಾಡಿರೋಂಥ ಎಲ್ಲ ಕೆಲಸಗಳು, ಎಲ್ಲ ಎಂಪ್ಲಾಯೀಸ್ ಯಾವುದೇ ರೀತಿಯ ಎಂಪ್ಲಾಯೀಸ್ ಆಗಲಿ, ಪ್ರೈವೇಟ್ ಆಗಲಿ, ಗೌರ್ಮೆಂಟ್ ಆಗಲಿ, ಯಾವುದೇ ರೀತಿಯ ಎಂಪ್ಲಾಯೀಸ್ಗಳಿಗೂ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ನರೇಂದ್ರ ಮೋದಿ ಅಂತ ಬಂದ ತಕ್ಷಣ ಯಾರೂ ನರೇಂದ್ರ ಮೋದಿನ ರಿಜೆಕ್ಟ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಯಾಕಂದರೆ ಅವ್ರು ಮಾಡಿರೋಂಥ ಕೆಲಸಗಳು ಆ ಥರ ಇದ್ದಾವೆ ಅಂತಂದಮೇಲೆ ಮನುಷ್ಯನ ನೋಡಿ ಯಾರೂ ರಿಜೆಕ್ಟ್ ಮಾಡ್ತಾ ಇಲ್ಲ ಆ್ಯಕ್ಚುಲಿ. ಅದೇ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಅಂತ ಬಂದಾಗ ನಿಮಗೆ ಎಲ್ಲ ಗೊತ್ತಾಗ್ತಾ ಇದೆ ಇವಾಗ ಜನರದು ಏನೆಲ್ಲ ರಿಯಾಕ್ಷನ್ಸ್ ಇದೆ ಆ್ಯಕ್ಚುಲಿ. ಅವ್ರು ಹೇಳಿದ್ದನ್ನೇ ಅವ್ರೇನು ಫಾಲೋ ಮಾಡ್ತಿಲ್ಲ ಅಂತ ಆ್ಯಕ್ಚುಲಿ ಜನರ ರಿಯಾಕ್ಷನ್ ಇದೆ ಆ್ಯಕ್ಚುಲಿ. ಸೊ ನರೇಂದ್ರ ಮೋದಿ ಆಗಲಿ ಅಂತ ನಾವು ಇಚ್ಛಿಸ್ತಾ ಇದ್ದೀವಿ. ಓಕೆ, ನರೇಂದ್ರ ಮೋದಿಯವರೇ ಮುಂದುವರಿಲಿ ಅಂತಂದರೆ ಈಗ ಹೊಸದಾಗಿ ಅಂತಂದರೆ ರಾಹುಲ್ ಗಾಂಧಿ ಅವ್ರಿಗೆ ಒಂದು ಅವಕಾಶ ಕೊಡ್ಬೋದು ಅಂತ ಅನಿಸುತ್ತಾ ಅಥವಾ ಬೇಡವಾ? ಆ್ಯಕ್ಚುಲಿ ನಮ್ಮ ಪ್ರಕಾರ ಬೇಡ ಅಂತ ಅನಿಸುತ್ತೆ ಸರ್. ಆ್ಯಕ್ಚುಲಿ ಹಂಗೆ ನೋಡಿದರೆ ನರೇಂದ್ರ ಮೋದಿ ಅವ್ರು ಮಾಡಿರೋಂಥ ಕೆಲಸಗಳನ್ನು ನಾವು ನೋಡ್ತಾ ಬಂದರೆ ಬೇರೆ ಒಂದು ಪಾರ್ಟಿಗೆ ನಾವು ಚಾನ್ಸಸ್ ಕೊಡೋ ಅವಶ್ಯಕತೆಗಳನ್ನು ತಗೋಬಾರ್ದು ಅಂತ ನನ್ನ ಇಚ್ಛೆ ಆ್ಯಕ್ಚುಲಿ. ಓಕೆ, ಸೊ ಹಾಗೆ ಹಾಗಿದ್ರೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಮೈತ್ರಿಕೂಟದಿಂದ, INDA ಮೈತ್ರಿಕೂಟದಿಂದ. ಸೊ ಅವರೊಬ್ಬ ಹಿರಿಯ ಒಂದು ಮುಖಂಡರಾಗಿ, ಕರ್ನಾಟಕದ ಒಬ್ಬ ಹಿರಿಯ ಮುಖಂಡರಾಗಿ, ನಾಯಕರಾಗಿ, ಅವ್ರಿಗೊಂದು ಅವಕಾಶ ಕೊಡ್ಬೋದು ಬೇಡವ? ನಾವು ಆ್ಯಕ್ಚುಲಿ ಬೇಡ ಅಂತಾನೆ ಹೇಳ್ತೀವಿ ಸರ್. ಆ್ಯಕ್ಚುಲಿ ನೀವು ಒಟ್ಟಾರೆಯಾಗಿ ಒಂದು ಕಡೆ ಸ್ಟಿಕನ್ ಆಗಿದ್ರೆ ನರೇಂದ್ರ ಮೋದಿ ಅಂತ, ಯಾಕಂದ್ರೆ ಇಷ್ಟು ದಿನ ಅವರೆಲ್ಲ ಮಾಡಿರೋಂತ ಕೆಲಸಗಳನ್ನ ಎಲ್ಲ ಪರಿಗಣಿಸಿ ನಾನು ಹೇಳ್ತಾ ಇರೋದು ನರೇಂದ್ರ ಮೋದಿ ಅವರೇ ಬರಲಿ ಅಂತ. ಸರಿ, ಹಾಗಿದ್ರೆ ಈಗ ಪ್ರಸ್ತುತ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀರ? ರಾಜ್ಯ ಸರ್ಕಾರದ ವಿಚಾರವಾಗಿ ಬಂದಾಗ ಆ್ಯಕ್ಚುಲಿ ಮೊನ್ನೆ ಲೋಕಸಭಾ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಅವರು ಮಾತನಾಡಿದ ಪ್ರಕಾರ ಅವರೇ ಸುಮಾರು ಟ್ರೋಲ್ಗಳಾಗೋಗ್ಬಿಟ್ರೆ ಆ್ಯಕ್ಚುಲಿ. ಅವ್ರು ಹೇಳಿದ್ದನ್ನೇ ಅವರು ಫಾಲೋ ಮಾಡ್ತಾ ಇಲ್ಲ. ಸೊ ಜನರಿಗೆ ಅವರೇನೋ ಓಟ್ ತಗೊಳ್ಳೋಕ್ಕೋಸ್ಕರ ಆ ಥರ ಎಲ್ಲ ಹೇಳಿ ಇವಾಗ ಮಾಡ್ತಾ ಇಲ್ಲ ಅಂತಂದಮೇಲೆ ಅದು ಅವ್ರಿಗೆ ಬಿಟ್ಟಿರೋದು. ಬಟ್ ಎನಿ ಹೌ ಎಲ್ಲ ಗೌರ್ಮೆಂಟ್ ಎಂಪ್ಲಾಯೀಸ್ ಎಲ್ಲ ತುಂಬ ಸಫರ್ ಪಡ್ತಿದ್ದಾರೆ ಸರ್ ಆ್ಯಕ್ಚುಲಿ, ನಮಗೆ ಗೊತ್ತಿರೋ ಪ್ರಕಾರ. ಈಗ ಪ್ರಸ್ತುತವಾಗಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂಥ 5 ಯೋಜನೆಗಳೇನಿದೆ, ಉಚಿತ ಯೋಜನೆಗಳು, ಅದ್ರ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಹೇಳೋದಾದರೆ ಆ್ಯಕ್ಚುಲಿ ಇವಾಗ ನೋಡಿ ಅದು ಬಸ್ ಫ್ರೀ ಮಾಡಿಕೊಟ್ರೆ ಆ್ಯಕ್ಚುಲಿ, ಬಟ್ ತುಂಬ ಜನಕ್ಕೆ ಅದರಿಂದ ಸಮಸ್ಯೆ ಆಗ್ತಾ ಇದೆ, ಅದನ್ನು ಅವರು ಪರಿಗಣಿಸ್ತಾ ಇಲ್ಲ ಒಂದು. ಆ್ಯಂಡ್ ಇನ್ನು ಅದು ಡಿಗ್ರಿ ಸ್ಟೂಡೆಂಟ್ಸ್ಗೆಲ್ಲ 2000 ಏನೋ ಬರುತ್ತೆ ಅಂತ ಎಲ್ಲ ಹೇಳಿದರು, ಅದೆಲ್ಲ ಇನ್ನೂ ಏನು ಆ್ಯಕ್ಚುಲಿ ಹಾಂ ಸ್ಟಾರ್ಟ್ ಆಗಿಲ್ಲ. ಕರೆಂಟ್ ಇನ್ ಯಾವ ಅದು ಮುಂದೆ ಸಮಸ್ಯೆ ಆದರೆ ಓಕೆ ಪರವಾಗಿಲ್ಲ, ಬಟ್ ಇವಾಗ ಮಾತ್ರ ಅದು ಆ ಥರ ಇಲ್ಲಲ್ಲ. ಮೇನ್ ಬಸ್ಸಸ್ಸಲ್ಲಿ ತುಂಬ ಸಮಸ್ಯೆಗಳು ಆಗ್ತಾ ಇದಾವೆ ಆ್ಯಕ್ಚುಲಿ. ಓಕೆ, ಸೊ ಒಟ್ಟಾರೆಯಾಗಿ ಈ ಯೋಜನೆಗಳ ಅನುಕೂಲತೆ ಇಲ್ಲ ಅಂತೀರಾ ಅಥವಾ ತಲುಪ್ತಾ ಇಲ್ವಾ ಅಂತೀರಾ? ಅನುಕೂಲತೆಗಳು ಇದೆ, ಬಟ್ ಅದು ತುಂಬ ಜನಕ್ಕೆ ಸಮಸ್ಯೆ ಮಾಡ್ತಾ ಇದೆ ಆ್ಯಕ್ಚುಲಿ. ಅದ್ರ ಬದಲಾಗಿ ಅವ್ರು ಇನ್ನೊಂದು 2-3 ಬಸ್ನ ಜಾಸ್ತಿ ಬಿಡ್ಬೋದಿತ್ತು ಅದೇ ಏರಿಯಾದಲ್ಲಿ, ಬಟ್ ಅವ್ರು ಅದನ್ನು ಮಾಡ್ತಿಲ್ಲ, ಅದನ್ನು ಬಿಟ್ಟು ಜಸ್ಟ್ ಫ್ರೀ ಆಗಿ ಮಾಡ್ತಾ ಇದ್ದಾರೆ. ಸೊ ಅದು ತುಂಬ ಸಮಸ್ಯೆ ಆಗ್ತಾ ಇದೆ ವೃದ್ಧರಿಗೆ, ಅದೆಲ್ಲ ನಿಂತ್ಕೊಂಡೆಲ್ಲ ಬರ್ತಾ ಇದ್ದಾರೆ, ಅದೆಲ್ಲ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಈ ಉಚಿತ ಯೋಜನೆಗಳಿಂದ ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ ಅನ್ನುವಂಥ ಮಾತಿದೆ, ಏನು ಹೇಳ್ತೀರಪ್ಪ? ಇದೆ ಸರ್ ಆ್ಯಕ್ಚುಲಿ, ಅಭಿವೃದ್ಧಿಗಳು ಆಗ್ತಾ ಇಲ್ಲ ಸುಮಾರು ಕಡೆ. ಅವರೆಲ್ಲ ಇವಾಗ ಗೌರ್ಮೆಂಟ್ ಎಂಪ್ಲಾಯೀಸ್ ಅಂದ ತಕ್ಷಣ ಒಂಥರ ಬಂದ್ಬಿಡುತ್ತೆ ತಲೆಯಲ್ಲಿ, ಸೊ ಅವ್ರೇನು ಕೆಲಸ ಮಾಡ್ತಿಲ್ಲ. ಎಲ್ಲರೂ ನಿಷ್ಠಾವಂತರೇ ಆಗಿರಲ್ಲ ಆ್ಯಕ್ಚುಲಿ. ಸೊ ಕೆಲವೊಬ್ಬರು ಅಮೌಂಟ್ಗೋಸ್ಕರ ಕೆಲಸ ಮಾಡ್ತಾರೆ, ಇನ್ನು ಕೆಲವರು
ಸುಮ್ಮನೆ ಹಂಗೆ ಮಾಡಬೇಕಲ್ಲಪ್ಪ, ಸಮಾಜಕ್ಕೆ ನಾವು ಏನೋ ಒಂದು ಮಾಡಬೇಕಲ್ಲಪ್ಪ ಅಂತ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಆಗ್ತಾ ಇದೆ ಆ್ಯಕ್ಚುಲಿ. ನಾವು ತುಂಬ ಗೌರ್ಮೆಂಟ್ ಆಫೀಸಸ್ ಎಲ್ಲ ನೋಡಿದ್ದೀವಿ ಇದನ್ನು. ಬಡವರ ಪರವಾಗಿಯೇ ಮಾಡಿರುವಂಥ ಯೋಜನೆಗಳಿದು. ಸೊ ಬಡವರಿಗೆ ರೀಚ್ ಆಗ್ತಿದೆ ಅಥವಾ ಮಹಿಳೆಯರ ಪರವಾಗಿ ಮಾಡಿರೋದು ಅವ್ರಿಗೂ ರೀಚ್ ಆಗ್ತಿದೆ ಅಂತ ಸರ್ಕಾರದ ಸಮರ್ಥನೆ ರೀಚ್ ಆಗ್ತಾ ಇದೆ ಸರ್, ಆಗ್ತಾ ಇಲ್ಲ ಅಂತ ಏನು ಹೇಳ್ತಿಲ್ಲ ಆ್ಯಕ್ಚುಲಿ. ಅವರು ಎಲ್ಲ ಬಸ್ನೆಲ್ಲ ಫ್ರೀ ಮಾಡಿದ್ರು, ಬೇರೆ ಎಲ್ಲ ಮಾಡಿ ರೀಚ್ ಆಗ್ತಾ ಇದೆ. ಬಟ್ ಎನಿ ಹೌ ಸ್ವಲ್ಪ ಅದನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಆಶೆ ಅಷ್ಟೆ. ಸರಿ, ಹಾಗಿದ್ರೆ ಈಗ ಲೋಕಸಭೆಗಾಗಿ ಇಲ್ಲಿ ರಾಜ್ಯದಲ್ಲಿ BJP ಮತ್ತೆ JDS ಮೈತ್ರಿ ಆಗಿರೋದು, ಏನ್ ಹೇಳ್ತೀರ? BJP ಮತ್ತೆ JDS ಮೈತ್ರಿ ಲೋಕಸಭೆ ಚುನಾವಣೆಗೆ ಒಳ್ಳೇದು ಸರ್ ಆ್ಯಕ್ಚುಲಿ. ಹೌದಾ? ಇನ್ನೇನು ಕಾಂಗ್ರೆಸ್ ಬರಲ್ಲ ಅಂತ ಖುಷಿ ಅಷ್ಟೇ ಮತ್ತೆ. ಸೊ ಇದಕ್ಕೆ ಯಾರಿಗೆ ಹೆಚ್ಚು ಅನುಕೂಲ ಅಂತೀರ, BJP JDS? BJP ಅನುಕೂಲ ಅನುಕೂಲ ಆಗುತ್ತೆ, ಸುಮಾರು ಮೊದಲಿಂದ ಎಲ್ಲ ಮಾಡ್ತಾ ಬಂದಿದಾರಲ್ಲ. ಸೊ ಅವ್ರ ಆಳ್ವಿಕೆನೂ ನಾವೆಲ್ಲ ನೋಡಿದೀವಿ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಯಡಿಯೂರಪ್ಪ ಅವರು ಇದ್ದಿಂತ ಕಾಲದಿಂದ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಈಗ ನರೇಂದ್ರ ಮೋದಿ ಅವರು ಏನು ಸರ್ಕಾರ ನೀವು ಅಂತಂದ್ರೆ, ಮತ್ತೆ ನರೇಂದ್ರ ಮೋದಿ ಅವರ ಸರ್ಕಾರ ಬರಲಿ ಅಂದ್ರಿ, ಬಟ್ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಒಂದು ಕಪ್ಪು ಚುಕ್ಕೆ ಇದೆ. ಅದೇನಪ್ಪ ಅಂದ್ರೆ, ಇದೊಂದು ಜಾತ್ಯತೀತ ಪಕ್ಷ ಅಲ್ಲ ಅಥವಾ ಸರ್ಕಾರ ಅಲ್ಲ, ಇದೊಂದು ಕೋಮುವಾದಿ ಪಕ್ಷ ಅಂತ, ಏನ್ ಹೇಳ್ತೀರ? ಇಲ್ಲ ಸರ್, ಆ ಥರ ಅದು ಅವ್ರು ಬೆಳೆಸ್ಕೊಂಡು ಬಂದಿರೋದಲ್ಲ. ಯಾರ್ದು ಏನು ಸಪೋರ್ಟ್ ತೊಗೊಂಡು ಅಥವಾ ನಮ್ಮ ಪಕ್ಷ ಈ ಥರ ಇದೆ ಅಂತ ಹೇಳ್ಕೊಂಡು ಬಂದಿರಲ್ಲ. ಆ್ಯಕ್ಚುಲಿ ಒಬ್ಬ ಮನುಷ್ಯನ ಜನ ನೋಡ್ತಾರೆ ಅಂದರೆ ಅವನಂತ ಮಾಡಿರೋಂಥ ಕೆಲಸ ಅವನ ಗುಣಗಳನ್ನು ನೋಡಿ ಆಯ್ಕೆ ಮಾಡ್ತಾರೆ ಹೊರತು ಅವನು ಯಾವ ರೀತಿ ಬಂದರು ಅಂತ ಯಾರು ಆಯ್ಕೆ ಮಾಡಿರೋಂಗಿಲ್ಲಲ್ಲ. ಓಕೆ, ಸೊ ಆ ಥರ ಏನು ಇಲ್ಲ ಅಂತ. ಓಕೆ, ಹಾಗಿದ್ರೆ ಈಗ January 22 ರಾಮ ಮಂದಿರ ಉದ್ಘಾಟನೆ ಇದೆ ಅಯೋಧ್ಯೆಯಲ್ಲಿ. ಇದು ಕೂಡ ಒಂದು ರಾಜಕೀಯ ತಂತ್ರ, ಮತಗಳನ್ನು ಸೆಳೆಯುವ ತಂತ್ರ ಅಂತ ಹೇಳ್ತಿದ್ರೆ, ಯಾಕೆಂದ್ರೆ ಚುನಾವಣೆ ಹತ್ತಿರ ಇದೆ, ಮತಗಳನ್ನು ಸೆಳೆಯೋಕ್ಕಾಗಿ ಈ ಒಂದು ರಾಮ ಮಂದಿರ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ. ಸರಿ, ಹಾಗಿದ್ರೆ ಇವ್ರ ಪರ್ವ ಕಾಂಗ್ರೆಸ್ನಲ್ಲಿ ಇರಬೇಕಾರೆ ಅಯೋಧ್ಯೆನ ರಾಮ ಮಂದಿರನ ಓಪನಿಂಗ್ ಮಾಡ್ಬೋದಿತ್ತಲ್ಲ, ಇವರು ಯಾಕೆ ಮಾಡಿಲ್ಲ ಅನ್ನೋ ಕ್ವಶನ್ ಇವಾಗ ಬರುತ್ತೆ. ಅದನ್ನು ಅವ್ರು ಥಿಂಕ್ ಮಾಡ್ತಿಲ್ಲ ಆ್ಯಕ್ಚುಲಿ. ಬಟ್ ಇದೇ ಟೈಮಲ್ಲಿ ಇವ್ರು ಮಾಡ್ತಿದ್ದಾರೆ ಅನ್ನೋ ಅಡ್ವಾಂಟೇಜಸ್ ಇವ್ರಿಗೆ ಅಂತ ಕೊಡ್ತಿದ್ದಾರೆ ಆ್ಯಕ್ಚುಲಿ. ಅವ್ರು ಯಾಕೆ ಮಾಡಲಿಲ್ಲ ಅನ್ನೋ ಕ್ವಶನ್ ಬಂದೇ ಬರುತ್ತೆ. ಓಕೆ, ಸೊ ಇನ್ನೊಂದು, ಈ ಒಂದು ಸರ್ಕಾರ ಬಡವ್ರ ಪರವಾದ ಸರ್ಕಾರ ಅಲ್ಲ, ಶ್ರೀಮಂತರ ಪರವಾದ ಸರ್ಕಾರ ಅಂತ. ಆ ಥರ ಏನು ಹೇಳೋಕ್ಕಾಗಲ್ಲ ಸರ್, ಬಡವ್ರ ಪರವಾಗಿ ಶ್ರೀಮಂತರ ಪರವಾಗಿ. ಅಂದರೆ ಆ್ಯಕ್ಚುಲಿ ಎಲ್ಲರೂ ಅನಾನುಕೂಲಗಳನ್ನು ತೊಗೊಂಡಿದ್ದಾರೆ, ಅನುಕೂಲಗಳನ್ನು ತೊಗೊಂಡಿದ್ದಾರೆ. ಸೊ ಜಸ್ಟಿಫಿಕೇಶನ್ ಕೇಂದ್ರ ಸರ್ಕಾರಕ್ಕೆ ಈ ಥರ ಯಾಕಿದೆ ಅಂದರೆ, ಹೆಚ್ಚಿನದಾಗಿ ಅಂಬಾನಿ ಅದಾನಿ ಪರವಾಗಿ ನಿಂತ್ಕೋತಾರೆ ಶ್ರೀಮಂತರ ಪರವಾಗಿ ಅಂತ. ಅಲ್ಲ, ಸುಮಾರು ಕೆಲಸಗಳನ್ನು ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತಲೇ ಅಲ್ಲ, ಬೇರೆ ಬೇರೆ ಸ್ಟೇಟಸ್ಗಳಿಗೂ ನರೇಂದ್ರ ಮೋದಿ ಅವರು ಒಂದೇ ಥರ ಕೆಲಸ ಮಾಡಿದಾರಲ್ಲ ಆ್ಯಕ್ಚುಲಿ. ಆ ವಿಚಾರವಾಗೂ ಇದೆ ಏನಂದರೆ, ಈಗ ದಕ್ಷಿಣ ಭಾರತದ ರಾಜ್ಯಗಳಿಗೆ ಪ್ರಾಶಸ್ತ್ಯ ನೀಡುತ್ತಾ ಇಲ್ಲ ಕರ್ನಾಟಕನೂ ಸೇರಿ ಅಂತ. ಏನಿದ್ರು ಉತ್ತರ ಭಾರತಕ್ಕೆ ಮಾತ್ರ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡುತ್ತಾರೆ, ಅಲ್ಲಿಗೆ ಹೆಚ್ಚಿಗೆ ವ್ಯಾಲ್ಯೂ ನೀಡ್ತಾರೆ ಅಂತ. ಆ ಥರ ಹೋದಾಗ ಸರ್ ನಮ್ಮ ಕಡೆ ಸ್ವಲ್ಪ ಜನ ಬೇರೆ ಥರ ಆಗ್ತಾರೆ, ನಾರ್ತಲ್ಲಿ ಸ್ವಲ್ಪ ಜನ ಬೇರೆ ಥರ ಆಗ್ತಾರೆ, ಸ್ವಲ್ಪ ಅಲ್ಲೆಲ್ಲ ಬಡತನ ಎಲ್ಲ ಇದೆ ಅಲ್ಲ. ಸೊ ಇನ್ನೊಂದು ಥರನೂ ಬರುತ್ತೆ ಆ್ಯಕ್ಚುಲಿ. ಜನ ಏನು ಹೇಳ್ತಿದ್ದಾರೆ ಅಂತಂದರೆ, ಬರೀ ಅವನ ಕನ್ಸಿಸ್ಟೆನ್ಸಿ ಅಂದರೆ ಗುಜರಾತ್ ಅದನ್ನಷ್ಟೇ ಅವರು ಡೆವಲಪ್ ಮಾಡ್ತಾ ಇದ್ದಾರೆ, ಸೊ ಬೇರೆ ಸ್ಟೇಟಸ್ ಎಲ್ಲ ನೋಡ್ತಾ ಇಲ್ಲ ಕರೆಕ್ಟಾಗಿ. ಎನಿ ಹೌ ಎಲ್ಲದನ್ನು ಎಲ್ಲರಲ್ಲೂ ಸಮಾನತೆಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರಿರುವಾಗ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳಾಗಲಿ ಎಲ್ಲ ಪ್ರೈವೇಟಲ್ಲಿ ಯಾರು ಕೆಲಸ ಮಾಡಿದ್ರು ಎಲ್ಲರೂ ಕರೆಕ್ಟಾಗಿನೇ ಅವರು ಸಂಬಳ ತೊಗೊಳ್ತಾ ಇದ್ದಾರೆ. ಇವಾಗ ನೋಡಿ ಎಷ್ಟೋ ಜನ, ಇವನ್ ನಮ್ಮ ಪಪ್ಪನೂ ಗೌರ್ಮೆಂಟ್ ಎಂಪ್ಲಾಯಿ ಆದರೆ ಒಂದೊಂದು ತಿಂಗಳು ಅವರಿಗೆ ಸ್ಯಾಲ್ರಿ ಆಗ್ತಿಲ್ಲ. ಓಕೆ, ಸೊ ಇದು ಒಂದು ಮೇಜರ್ ಪ್ರಾಬ್ಲಮ್ ಆ್ಯಕ್ಚುಲಿ ಕಾಂಗ್ರೆಸ್ದವ್ರು ಬಂದಾಗ ಕರ್ನಾಟಕದಲ್ಲಿ. ಇದು ಯಾಕೆ ಈ ಥರ ಆಗುತ್ತೆ ಅಂತ. ಓಕೆ, ಈಗ ಒಟ್ಟಾರೆಯಾಗಿ ನೋಡೋಕೆ ಹೋದರೆ ರಾಜ್ಯ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಜನಪರವಾಗಿ ಜನರ ಅಂದರೆ ಅಭಿವೃದ್ಧಿಗಾಗಿ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳು ನಡಿಬೇಕು ಅಂತೀರ? ಅಭಿವೃದ್ಧಿಗಳು ಕೆಲಸ ಅನ್ನೋದಕ್ಕಿಂತ ಸರ್ ಮೇನ್ ಆಗಿ ಅದು ಸ್ಯಾಲ್ರಿ ಇಶ್ಯೂಸ್ ಏನಿದೆಯಲ್ಲ ಅದೆಲ್ಲ ಸಾಲ್ವ್ ಆಗಲಿ. ಆ್ಯಂಡ್ ಇದು ಅವ್ರೇನು ಬಸ್ಸಸ್ ಎಲ್ಲ ಫ್ರೀ ಮಾಡಿದಾರ, ಬಸ್ಸಸ್ ಎಲ್ಲ ಏನು ಫ್ರೀ ಮಾಡಿದಾರಲ್ಲ, ಅದೇನು ನೆಸೆಸಿಟಿ ಇಲ್ಲ ಅಂತ ಅನ್ಕೊತೀನಿ ನಾನು ಆ್ಯಕ್ಚುಲಿ. ಅದರಿಂದ ಸುಮಾರು ಅವರು ಕಾರ್ಮಿಕರಿಗೆ ಬಸ್ ಏನು ಸಂಘದವ್ರು ಇರ್ತಾರಲ್ಲ ಅವ್ರಿಗೆಲ್ಲ ಸುಮಾರು ಸಮಸ್ಯೆಗಳು ಆಗ್ತಾಯಿದೆ. ಬಟ್ ಅದನ್ನೆಲ್ಲ ಯಾರೂ ಕೇಳ್ತಾ ಇಲ್ಲ ಇಲ್ಲಿ. ಜಸ್ಟ್ ಅವ್ರಿಗೆ ಏನಪ್ಪ ನಾವು ಮಾಡಿದ್ದೀವಿ ಅಂತ ಆದರೆ ಸಾಕು. ಸೊ ಇವನ್ ನಮ್ಮ ಇದರಲ್ಲೇ ಎಲ್ಲ ಕಾಂಗ್ರೆಸ್ ಆ್ಯಕ್ಚುಲಿ ಈ ಸಲ ತುಂಬ ಆ್ಯಕ್ಚುಲಿ ಇಟ್ಕೊಂಡಿದ್ರು BJP ಬರುತ್ತೆ ಬರುತ್ತೆ ಅಂತ. ಸುಮಾರು ಕಡೆ ಜನ ಈ ಥರ ಇವರು ಹೇಳಿರೋಂಥ ಐದು ಶಕ್ತಿಗಳು ಇದಾಗಿ ಆ ಥರ ಎಲ್ಲ ಮರ್ಗಿ ಒಂಥರ BJP ಹೋಯ್ತು ಅಂತ. ಮತ್ತೆ ಲೋಕಸಭೆಯಲ್ಲಿ ಆಗುತ್ತೆ ಅಂತೀರ? ಆಗಲ್ಲ ಸರ್, ಚಾನ್ಸಸ್ ಇಲ್ಲ. ಆ್ಯಕ್ಚುಲಿ ಜನ ಬುದ್ಧಿವಂತರಾಗಿದ್ದಾರೆ ಈಗ ಆಲ್ರೆಡಿ. ಸರಿ ಫೈನ್, ಈಗ ಒಟ್ಟಾರೆಯಾಗಿ
ಈ ಒಂದು ಇನ್ನೇನು ಲೋಕಸಭೆ ಚುನಾವಣೆ ಇನ್ನೇನು ಕೆಲವೇ ತಿಂಗಳಲ್ಲಿ ಬರ್ತಾ ಇದೆ, ಈ ಒಂದು ನಿಟ್ಟಿನಲ್ಲಿ ತಾವೊಬ್ಬ ಯೂತ್ ಆಗಿ ಮೊದಲ ಬಾರಿಗೆ ಮತದಾನ ಮಾಡಕ್ಕೆ ಬರುವಂಥ ಒಂದು ಜನಪ್ರತಿನಿಧಿಗಳಿಗೆ ಜನರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ, ಅಥವಾ ಯಾವ ರೀತಿ ವೋಟ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಆ ಥರ ಮೊದಲಿನ ಥರ ಮಾಡಬೇಕಾದ್ರೆ ಆ್ಯಕ್ಚುಲಿ ಮನೇಲಿ ಹೇಳಿ ಕಳಿಸ್ತಿರ್ತಾರೆ, ಸೊ ಇವ್ರಿಗೆ ಮಾಡು ಅವ್ರಿಗೆ ಮಾಡು, ನಮ್ಮ ಮನೇಲಿ ಬಿ ಜೆ ಪಿ ಸಪೋರ್ಟ್ ಇದೆ, ಕಾಂಗ್ರೆಸ್ ಸಪೋರ್ಟ್ ಇದೆ, ಇದನ್ನೆಲ್ಲ ಹೇಳಿ ಕಳಿಸ್ತಾರೆ. ಆ್ಯಕ್ಚುಲಿ ಆ್ಯಸ್ ಅ ಯೂತ್ ಅವರು ಏನು ಮಾಡಿದ್ದಾರೆ, ಅವ್ರ ಕಾಂಟ್ರಿಬ್ಯೂಷನ್ ಕಂಟ್ರಿಗೆ ಏನು, ಅದನ್ನು ಅವರೆಲ್ಲ ನೋಡಿಕೊಂಡು ಯೋಚನೆ ಮಾಡಿ ಇವ್ರು ಮಾಡಿದರೆ ನಮ್ಗೆ ಈ ಥರ, ಸೊ ನಾವು ಮುಂದಿನ ಪೀಳಿಗೆದವರು ಚೆನ್ನಾಗಿರ್ಬೋದು ಅಂತ ಅನಿಸಿದ ಮೇಲೆ ಸೊ ಅವರು ಆ ಥರ ಯೋಚನೆ ಮಾಡಿ ಮಾಡಲಿ ಅಂತ ನಾನು ಸಜೆಸ್ಟ್ ಮಾಡಿದೆ. ಎಸ್, ನಮಸ್ತೆ ಸರ್, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ನರೇಂದ್ರ ಮೋದಿ ಅವರು ಆಗಬೇಕಂತ ನನ್ನ ಅಭಿಪ್ರಾಯ. ನರೇಂದ್ರ ಮೋದಿ ಅವರೇ ಯಾಕೆ ಸರ್? ಯಾಕಂದರೆ ಲಾಸ್ಟ್ 10 ಇಯರ್ಸಲ್ಲಿ ಅವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ, ನಾವೇನು ನೋಡಿದ್ದೀವಿ ಅದು ಇಷ್ಟ ಆಯಿತು ಅವರು ಅಷ್ಟೇ. ಹೌದಾ, ಸರಿ. ಹಾಗಿದ್ರೆ ರಾಹುಲ್ ಗಾಂಧಿ ಅವರಿಗೆ ಪ್ರಧಾನಿಯಾಗಿ ಒಂದು ಅವಕಾಶ ಕೊಡ್ಬೋದು ಅನ್ಸುತ್ತಾ ಬೇಡ ಅನ್ಸುತ್ತಾ? ಅವ್ರ ಟೀಮ್ ಆಲ್ರೆಡಿ ಇಷ್ಟು ವರ್ಷ ಇದ್ದಾರೆ, ಸೊ ಅಷ್ಟೇನು ಡೆವಲಪ್ಮೆಂಟ್ ಕಂಡಿಲ್ಲ. ನನ್ನ ಇದು ಏನಂದ್ರೆ, ಅವರು ನರೇಂದ್ರ ಮೋದಿ ಆಗ್ಲಾರ್ದೆ ಅವ್ರು ಬಂದ್ರೆ ಇದು ಮತ್ತೆ 10-12 ಇಯರ್ಸ್ ಬ್ಯಾಕ್ ಹೋಗ್ಬಿಡುತ್ತೆ ನಮ್ಮ ಇಂಡಿಯಾ ಅಂತ. ದಟ್ ಈಸ್ ಮೈ ಥಿಂಕಿಂಗ್, ಬಟ್ ಐ ಡೋಂಟ್ ನೋ ಇಫ್ ಇಟ್ ಇಸ್ ಕರೆಕ್ಟ್ ಆರ್ ರಾಂಗ್, ಬಟ್ ಐ ಥಿಂಕ್ ಹೀ ಶುಡ್ ಬಿ ಅವರ್ ಪ್ರೈಮ್ ಮಿನಿಸ್ಟರ್, ನರೇಂದ್ರ ಮೋದಿ. ಸರಿ ಸರ್. ಹಾಗಿದ್ರೆ ಈಗ ನರೇಂದ್ರ ಮೋದಿ ಅವರು 2 ಅವಧಿಗೆ ಪ್ರಧಾನಿಯಾಗಿದ್ರು, 10ನೇ ವರ್ಷ ಕಂಪ್ಲೀಟ್ ಆಗ್ತಾ ಬಂತು. ಸೊ ಹಾಗಿದ್ರೆ ನರೇಂದ್ರ ಮೋದಿ ಅವರ ಒಂದು ಟೈಮಲ್ಲಿ ಈ ಒಂದು ಅವಧಿಯಲ್ಲಿ ಏನು ಇಂಪ್ರೂವ್ಮೆಂಟ್ಸ್ ಡೆವಲಪ್ಮೆಂಟ್ಸ್ ಕಂಡಿದ್ದೀರ? ಸೊ ಒಂದು ನಾನು ಹೇಳ್ತೀನಿ, ಇದು ರೋಡ್ಸ್. ಸೊ ರೋಡ್ಸ್ ತುಂಬ ಡೆವಲಪ್ ಆಗಿದೆ ನೋಡೋ ಪ್ರಕಾರ. ಆ್ಯಂಡ್ ಈ ಕೊರೋನಾ ಬಂತಲ್ಲ, ಸೊ ಅವರು ನರೇಂದ್ರ ಮೋದಿ ಹೆಂಗೆ ಅದನ್ನು ಹ್ಯಾಂಡಲ್ ಮಾಡಿದ್ರು ಅದು ಇಷ್ಟ ಆಯಿತು. ಗೊತ್ತಿಲ್ಲ ಅದು ಇಫ್ ಅದರ್ ಪಾರ್ಟಿ ವಾಸ್ ದೇರ್ ಅವ್ರು ಏನು ಮಾಡ್ತಿದ್ರು ಅಂತ, ಬಟ್ ಅದು ಇಷ್ಟ ಆಯಿತು. ಸೊ ಇದರ ಸುಮಾರು ಸ್ವಲ್ಪ ಇದು ಇದೆ. ಸರಿ ಸರ್. ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೇಳಿ ಬರ್ತಾ ಇದೆ ಈ ಒಂದು ಮೈತ್ರಿಯಿಂದ, ಎನ್ ಡಿ ಎ ಮೈತ್ರಿಯಿಂದ. ಆ್ಯಕ್ಚುಲಿ ಪಾಲಿಟಿಕ್ಸ್ ಅಲ್ಲಿ ಅಷ್ಟೊಂದು ಇಂಟ್ರೆಸ್ಟೆಡ್ ಇಲ್ಲ ನಾನು, ಸೊ ನನಗೆ ಜಾಸ್ತಿ ಪಾಲಿಟಿಷಿಯನ್ಸ್ ಹೆಸರು ಇದು ಇರಲ್ಲ. ಎಸ್, ಸೌತ್ ನಾಯಕ, ಅದರಲ್ಲೂ ಕರ್ನಾಟಕದ ನಾಯಕ. ನಾನು ಕೇಳೋದು ಆ ವ್ಯಕ್ತಿ ಬಗ್ಗೆ ಅಥವಾ ಒಂದು ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದ್ರೂ, ಇಲ್ಲಿಂದ ಸೌತಿಂದ ಒಬ್ಬ ನಾಯಕ ಪ್ರಧಾನಿ ಆಗಬೇಕು ಅಂತ ನಿಮ್ಗೆ ಅನ್ಸಲ್ವಾ ಸೌತ್ ರಾಜ್ಯಗಳಿಂದ? ಆಗ್ಲಿ, ಒಳ್ಳೆಯವರು ಇದ್ರೆ ಆಗ್ಲಿ, ಬಟ್ ನಿಮ್ಮ ಆಯ್ಕೆ ಬಂದು ನರೇಂದ್ರ ಮೋದಿ ಅವರು. ಅವರು ಸೌತ್ ಇಂದ ಆಗಿದ್ರೆ ಆಗ್ಲಿ, ಅದು ಒಳ್ಳೇದು ಒಳ್ಳೇದು ಅಂತ. ಸೊ ಹಾಗಿದ್ರೆ ಈಗ ನರೇಂದ್ರ ಮೋದಿ ಅವರ ಸರ್ಕಾರವನ್ನ ಅಂದ್ರೆ ಈಗ ಬಡವ್ರ ಪರ ಸರ್ಕಾರ ಅಲ್ಲ ಅಂತ ಅಂತಾರೆ, ನೀವೇನ್ ಹೇಳ್ತೀರಾ ಸರ್? ಇಟ್ಸ್ ಫಾರ್ ರಿಚ್ ಪೀಪಲ್ಸ್ ಅನ್ನೋ ತರ ಹೇಳ್ತಾರೆ. ನಥಿಂಗ್ ಲೈಕ್ ದಟ್. ಲೈಕ್ ವಿ ಆರ್ ಆಕ್ಚುಲಿ ಎಂಪ್ಲಾಯಿ ಅಂಡ್ ವಿ ಆರ್ ಪೇಯಿಂಗ್ ಟ್ಯಾಕ್ಸಸ್, ವಿಚ್ ಇಸ್ ಐ ಡೋಂಟ್ ನೋ ಇಟ್ ಇಸ್ ಯೂಸ್ ಫಾರ್ ಪುವರ್ ಆರ್ ನಾಟ್, ಬಟ್ ಐ ಡೋಂಟ್ ನೋ ಅಂದ್ರೆ ಪುವರ್ಗೆ ಯಾಕೆ ಯಾವ ತರ ಹೆಲ್ಪ್ ಮಾಡಬೇಕು ಅಂತ ಗೊತ್ತಿಲ್ಲ. ಬಟ್ ಐ ಥಿಂಕ್ ಹೀ ಇಸ್ ಫೇರ್ ಟು ಎವ್ರಿವನ್. ಸರಿ ಸರ್. ಅಷ್ಟೇ, ಇದು ಅನಿಸಿಲ್ಲ ನನಗೆ. ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ ಅಯೋಧ್ಯೆಯಲ್ಲಿ, ಈ ಒಂದು ರಾಮ ಮಂದಿರದ ಉದ್ಘಾಟನೆ January 22ಕ್ಕಿದೆ. ಇದು ಕೂಡ ಒಂದು ರಾಜಕೀಯ ತಂತ್ರ, ಓಟಿಗಾಗಿ ಮಾಡ್ತಾರೋ ತಂತ್ರ ಅಂತ ಅಂತಾರೆ, ನೀವೇನು ಹೇಳ್ತೀರಾ? ಮಾಡಿದ್ರು ಒಳ್ಳೇದು, ಯಾಕೆಂದ್ರೆ ಇಟ್ಸ್ ಸ್ಪೆಂಡಿಂಗ್ ಫ್ರಮ್ ಲಾಂಗ್, ಅದು ಇವಾಗ ಇದು ಆಗಿದೆ, ಸೊ ವಿಚ್ ಇಸ್ ಗುಡ್. ಅಲ್ಲ, ಇದು ಒಳ್ಳೇದು ಅಂತ ಓಕೆ, ಬಟ್ ವೋಟಿಂಗ್ಗೋಸ್ಕರ ಮಾಡಿದ್ದಾರೆ ಅಂತ ಹೇಳ್ತಾರೆ, ನೀವೇನು ಹೇಳ್ತೀರಾ ಅಂತ? ಅಂದ್ರೆ ಇನ್ನೇನು ಎಲೆಕ್ಷನ್ ಬಂತಲ್ವಾ, ಅದಕ್ಕೆ ಇವಾಗ ಅದು ಎಲ್ಲರೂ ಮಾಡ್ತಾರೆ. ಸೊ ಓಕೆ, ಸೊ ಅದೇನ್ ಮ್ಯಾಟರ್ ಆಗಲ್ಲ ಅಂತ? ಮ್ಯಾಟರ್ ಆಗುತ್ತೆ, ವೋಟಿಂಗ್ ಗೆ ಮ್ಯಾಟರ್ ಆಗುತ್ತೆ, ಅದಕ್ಕೆ ಮ್ಯಾಟರ್ ಆಗುತ್ತೆ, ಬಟ್ ತಪ್ಪಲ್ಲ ಅಂತ ನೀವು ಹೇಳೋದು? ತಪ್ಪಾಯ್ತು ಎಲ್ಲ ರಾಜಕೀಯ ಅಂದ್ರೆ ಪಾಲಿಟಿಕ್ಸ್ ಅಂದ್ರೆ ತಪ್ಪು ಆಕ್ಚುಲಿ. ಸೊ ಹೆಂಗಂದ್ರೆ ನಾವು ನೋಡ್ತೀವಿ ಇಲ್ಲಿ ನಮ್ ಈ ಏರಿಯಾದಲ್ಲಿನೇ ಇವಾಗ ಲಾಸ್ಟ್ ವೋಟಿಂಗ್ ಬಂದಿತ್ತಲ್ಲ, ನಮ್ ಇವರು ಇದ್ರು ಇಲ್ಲೇ ಭಾಷಣ ಎಲ್ಲ ಕೊಟ್ಟಿದ್ರು ಬೇರೆಗೌಡ್ರು. ಬೇರೆಗೌಡ್ರು ನೆಕ್ಸ್ಟ್ ದಿವಸ ರೋಡ್ ಎಲ್ಲ ಅಂದ್ರೆ ಜಸ್ಟ್ ಎಲೆಕ್ಷನ್ ಸ್ವಲ್ಪ ದಿವಸ ಮುಂಚೆ ಅದು ಮಧ್ಯದಲ್ಲೇ ಆಗ್ಬೋದಿತ್ತಲ್ಲ ಅಂತ, ಸೊ ಅವು ಎಲ್ಲರೂ ಮಾಡ್ತಾರೆ. ಸೊ ಹಾಗಿದ್ರೆ ಈ ಎಲೆಕ್ಷನ್ ಬಂದಾಗ ಈ ರಾಜಕಾರಣಿಗಳು ಓಟಿನ ಅಂದ್ರೆ ಓಟನ್ನ ಪಡ್ಕೊಳ್ಳೋ ಒಂದು ತಂತ್ರಕ್ಕೆ ಏನ ಬೇಕಾದ್ರೆ ಮಾಡ್ತಾರೆ ಅಂತ? ಹಾ, ಏನು ಬೇಕಾದ್ರೆ ಮಾಡ್ತಾರೆ ಅದು ಒಂದು, ಬಟ್ ತೋರ್ಸೋದು ಒಳ್ಳೆ ತೋರಿಸ್ತಾರೆ ಅಷ್ಟೇ. ಅದೇ ಅದೇ ಓಕೆ, ಒಳ್ಳೆ ಕೆಲಸಗಳನ್ನ ಈವನ್ ಮೂವೀಸ್ ಅಲ್ಲಿ ಹೆಂಗ್ ತೋರಿಸ್ತಾರಲ್ಲ, ಸೊ ಅವು ನಿಜಾನು ಲೈಕ್ ರೌಡಿಸಂ ಫೋರ್ಸ್ ಅವೆಲ್ಲನೂ ಮಾಡ್ತಾರೆ, ದುಡ್ಡು ಕೊಡೋದು ಎಲ್ಲ ಮಾಡ್ತಾರೆ. ಸೊ ಟೋಟಲಿ ಇದು ವೋಟ್ ಬ್ಯಾಂಕಿಂಗ್ ಗೋಸ್ಕರ ವೋಟ್ ಗಿಮಿಕ್ ಅಂತ ಅಂತೀರಾ ಫೈನಲಿ ಅಲ್ವಾ? ಅಂದ್ರೆ ರಾಮ ಮಂದಿರ, ರಾಮ ಮಂದಿರದ ಬಗ್ಗೆ ಪರ್ಟಿಕ್ಯುಲರ್ ಆಗಿ
ಇರಬಹುದು ಇರಬಹುದು ಇಟ್ಸ್ ಎ ಗುಡ್ ಥಿಂಗ್ ಓಕೆ ಫೈನಲಿ ಅದು ಗುಡ್ ಒಳ್ಳೆ ಒಳ್ಳೆ ವಿಷಯ ಅಂತ ಸರಿ ಹಾಗಿದ್ರೆ ಈಗ ಪ್ರಸ್ತುತವಾಗಿರುವಂತಹ ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ರಾಜ್ಯ ಸರ್ಕಾರದ ಬಗ್ಗೆ ಏನು ಹೇಳ್ತೀರಾ 10 ಕೆಜಿ ಅಕ್ಕಿ ಬೇಡ ಬೇಕಾಗಿತ್ತು ಬಟ್ ಅವ್ರು ಕೊಡ್ಲಿಲ್ಲ ಅಷ್ಟೊಂದು ಚೆನ್ನಾಗಿ ಅನಿಸ್ಲಿಲ್ಲ ಆ್ಯಕ್ಚುಲಿ ಅವ್ರು ಹೇಳಿದ ಮಾತು ಇದು ಮಾಡಿಲ್ಲ 200 ಯೂನಿಟ್ಸ್ ಕೊಡ್ತೀನಿ ಅಂದರು ಬಟ್ ಅದು ಏನು ಆ್ಯಾವ್ರೇಜ್ ಏನೇನೋ ಅಂದರು ಲಾಸ್ಟ್ ಎಷ್ಟು ಯೂಸ್ ಮಾಡಿದ್ದೀವಿ ಅದು ಆ್ಯಾವ್ರೇಜ್ ಏನೇನೋ ಅಂತ ಇದ್ದಾರೆ ಬಟ್ ಓಕೆ ಆಗಿದ್ದಾರೆ ಒಳ್ಳೇದು ಮಾಡಲಿ ಪರ್ಟಿಕ್ಯುಲರ್ ಆಗಿ ಅದೇ ಈಗ ಏನು ಫ್ರೀ ಯೋಜನೆಗಳೇನಿದೆಯಲ್ಲ ಅದ್ರ ಬಗ್ಗೆ ಬರೋದಾದರೆ ಫ್ರೀ ಗ್ಯಾರಂಟೀಸ್ ಬಗ್ಗೆ ಬರೋದಾದರೆ ಸಕ್ಸಸ್ ಆಯಿತು ಅಂತ ಅನ್ಸುತ್ತಾ ಇಲ್ಲ ಅಂತ ಅನ್ಸುತ್ತಾ ಅಥವಾ ಅದರಿಂದ ಬೆನಿಫಿಟ್ಸ್ ಇದೆ ಅಂತ ಇಲ್ಲ ಅಂತ ಹೇಳ್ತೀರಾ ಬೆನಿಫಿಟ್ಸ್ ಆ್ಯಕ್ಚುಲಿ ಅಷ್ಟೊಂದಿಲ್ಲ ಯಾಕಂದರೆ ಫ್ರೀಯಾಗಿ ಕೊಡೋದು ಇಟ್ಸ್ ನಾಟ್ ಗುಡ್ ಆ್ಯಕ್ಚುಲಿ ನಮಗೋಸ್ಕರ ಇಲ್ಲ ಯಾಕಂದರೆ ನಾವು ಟ್ಯಾಕ್ಸ್ ಕಟ್ತೀವಿ ಅದೇ ದುಡ್ಡನ್ನು ಬೇರೆಯವ್ರಿಗೆ ಫ್ರೀಯಾಗಿ ಕೊಡೋದು ಇಟ್ಸ್ ನಾಟ್ ಗುಡ್ ತುಂಬ ಜನ ಇದ್ದಾರೆ ಅಂದರೆ ನಮ್ಮೂರಲ್ಲಿ ಅಂದ್ಕೊಳ್ಳೋಣ ರಾಯಚೂರಲ್ಲಿ ಸಿಂಧಾನೂರಲ್ಲಿ ಅಲ್ಲಿ ಜನ ಕೆಲಸ ಮಾಡಲ್ಲ ನಮ್ಮ ಫ್ರೆಂಡ್ಸೇ ಇದ್ದಾರೆ ಕೆಲಸ ಮಾಡಲ್ಲ ಅಲ್ಲಿ ಹಕ್ಕಿ ಬರ್ತಿದಲ್ಲ ಅಂತ ಅಷ್ಟೇ ಮನೆಯಲ್ಲಿ ಮಕ್ಕಳು ಅಲ್ಲಿ ಇಲ್ಲಿ ಬಿದ್ದಿರ್ತಾವೆ ಕೆಲಸ ಮಾಡೋಕ್ಕೆ ಹೋಗಲ್ಲ ಅವ್ರ ಮನೆಯಲ್ಲಿ ಇರ್ತಾರೆ ಅದೇ 5 ಕೆಜಿ ಬರೋಸೆ ಅದೇ ತಿಂತಾ ಇರ್ತಾರೆ ಉಪ್ಪು ಹಾಕಿ ತಿಂದರೆ ಅದೇ ತಿಂತಾರೆ ಅಷ್ಟೇ ಸೊ ಎಲ್ಲೋ ಒಂದು ಕಡೆ ಸೋಮಾರಿ ಮಾಡುತ್ತೆ ಜನರನ್ನು ಅಂತ ಹೇಳ್ತಾರೆ ಹೌದು ಓಕೆ ಹಾಗಿದ್ರೆ ಈಗ ಈ ಏನೊಂದು 5 ಯೋಜನೆಗಳು ಜಾರಿಗೊಳಿಸಿದ್ರು ಇದನ್ನ ಬಿಟ್ಟು ಬೇರೆ ಯೋಜನೆಗಳು ಮಾಡೋದಿದ್ರೆ ಯಾವ್ದು ಮಾಡ್ಬೋದಿತ್ತು ಅನ್ಸುತ್ತೆ ನಿಮ್ಮ ಪ್ರಕಾರ ಯಾವ್ದಕ್ಕೆ ಮಾಡ್ಬೋದಿತ್ತು ಫ್ರೀ ಆಗಿ ಕೊಟ್ಟಿದ್ರೆ ಎಜುಕೇಶನ್ ಇದು ಮಾಡ್ಬೋದಿತ್ತು ಮೆಡಿಕಲ್ ಸ್ವಲ್ಪ ಮಾಡ್ಬೋದಿತ್ತು ಅವೆಲ್ಲ ಒಳ್ಳೇದು ಆಕ್ಚುಲಿ ಓಕೆ ಓಕೆ ಹಾಗಿದ್ರೆ ಈಗ ಒಟ್ಟಾರೆ ಗಮನಿಸಕ್ಕೆ ಹೋದ್ರೆ ರಾಜ್ಯ ಸರ್ಕಾರದಿಂದ ಮತ್ತೆ ಕೇಂದ್ರ ಸರ್ಕಾರದಿಂದ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎರಡರಿಂದನು ಆಗಬೇಕಾದಂಥ ಪ್ರಮುಖ ಕೆಲಸಗಳು ಅಥವಾ ಅಭಿವೃದ್ಧಿ ಕೆಲಸಗಳು ಯಾವುವು ಅದೇ ಅಗೇನ್ ಎಜುಕೇಷನ್ ಮೇಲೆ ಜಾಸ್ತಿ ಗಮನ ಕೊಡಬೇಕು ಅವರು ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ ಇದೆ ಅಲ್ಲ ಅದು ಜಾಸ್ತಿ ಇಂಪ್ರೂವ್ ಆಗಬೇಕು ಇವಾಗ ನನ್ನ ಮಗಳಿಗೆ ಆ್ಯಕ್ಚುಲಿ ಸ್ಕೂಲ್ ನೋಡ್ತಾ ಇದ್ದೀವಿ ಶಿ ಇಸ್ 3 ಇಯರ್ 4 ಮಂತ್ ಸೊ ಅವ್ರಿಗೆ ಸ್ಕೂಲ್ ನೋಡೋಕ್ಕೆ ಹೋದರೆ ಎಲ್ಲ 70,000 80,000 1 lakh 1.5 lakhsಗಿನ ಕೆಡೆಗೆ ಸ್ಕೂಲೇ ಇಲ್ಲ ಸೊ ಕೊಡ್ಬೋದು ಬಟ್ ಅಷ್ಟೊಂದು ದುಡ್ಡು ಯಾಕೆ ನಾನು ಓದಿದ್ದು ನಾನು ಆ್ಯಕ್ಚುಲಿ ಇಲ್ಲೇ ಯಲಂಕದಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದೀನಿ ನನ್ನ ಎಜುಕೇಷನ್ ಫುಲ್ ಮೋಸ್ಟ್ಲಿ 1-10 lakhsಲ್ಲಿ ಮುಗಿದಿರುತ್ತೆ ನನ್ನ ಸ್ಕೂಲು ಓದಿದ್ದು ಪ್ರೈವೇಟ್ ಸ್ಕೂಲು 1,000-2,000 ಅಷ್ಟೇ ಫೀಸ್ ಇತ್ತು ಇವಾಗ ನೋಡಿದರೆ ವರ್ಷಕ್ಕೆ 1-1.5 lakh ಸೊ ಇದು ಒಂದು ಇದು ಮಾಡಬೇಕು ಗೌರ್ಮೆಂಟ್ ಸ್ಕೂಲ್ನ ಚೆನ್ನಾಗಿ ಇದು ಮಾಡಬೇಕು ಅವರು ಹಾಸ್ಪಿಟಲಲ್ಲಿನೂ ಚೆನ್ನಾಗಿ ಇದು ಕೊಡಬೇಕು ನಮ್ಮೂರಲ್ಲಿ ಒಂದು ಇದೆ ಹಾಸ್ಪಿಟಲ್ಲು ಅಲ್ಲಿ ಒಬ್ಬ ಡಾಕ್ಟರ್ಸ್ ಇದ್ದಾರೆ ಅವರು ಒಂದೇ ಶಿಫ್ಟ್ ಮಾಡ್ತಾರೆ ಬೆಳಗಿಂದ ಮಧ್ಯಾಹ್ನ ತನಕ ಸೊ ಪರ್ಟಿಕ್ಯುಲರಲ್ಲಿ ಅಲ್ಲಿ ಇದ್ದು ಅವರು ಏನು ಸ್ವಲ್ಪ ಜಾಸ್ತಿ ಇದು ಮಾಡಬೇಕು ನರ್ಸ್ ಅವರೇ ಎಲ್ಲ ನೋಡ್ಕೊತಿದ್ದಾರೆ ಡಾಕ್ಟರ್ಸ್ ಕಂಟಿನ್ಯೂ ಆಗಿ ಇರ್ತಾ ಇಲ್ಲ ಸೊ ಅಗೇನ್ ದಿಸ್ ಟೂ ಥಿಂಗ್ಸ್ ಶುಡ್ ಬಿ ಇಂಪ್ರೂವ್ಡ್ ಸರಿ ಹಾಗಿದ್ರೆ ಈಗ ತಾವೊಬ್ಬ ಯೂತ್ ಆಗಿ ಈಗೇನು ಪ್ರಥಮ ಬಾರಿಗೆ ವೋಟಿಂಗ್ ಮಾಡಕ್ ಬರ್ತಾರೆ ಈಗೇನು ಲೋಕಸಭಾ ಚುನಾವಣೆ ಕೂಡ ಹತ್ರ ಇದೆ ಆ ನಿಟ್ಟಿನಲ್ಲಿ ವೋಟರ್ಸ್ಗಳು ಅಂತಂದ್ರೆ ಅದರಲ್ಲೂ ಯಂಗ್ ವೋಟರ್ಸ್ಗಳು ಯೂತ್ಸ್ ಯಾವ ರೀತಿ ವೋಟ್ ಮಾಡಬೇಕು ಅಂತೀರಾ ಯೂತ್ಸ್ ಆಕ್ಚುಲಿ ನಾವು 18 ಇಯರ್ಸ್ ಇದ್ದಾಗ ನಮ್ಗೆ ಏನೋ ನಾಲೆಜ್ ಇರಲಿಲ್ಲ ಮನೆಯಿಂದ ಅಪ್ಪ ಅಮ್ಮ ಹೇಳ್ತಾ ಇದ್ರು ಓಕೆ ನಾವು ಇದರಲ್ಲಿ ವೋಟಿಂಗ್ ಹಾಕ್ತೀವಿ ಹಾಕಿ ಬಟ್ ಇವಾಗ ತುಂಬಾ ಈ ಸೋಷಲ್ ಮೀಡಿಯಾಗಳು ತುಂಬಾ ನ್ಯೂಸ್ ಬರ್ತಾ ಇದೆ ನ್ಯೂಸ್ ಪೇಪರ್ ಓದಿಲ್ಲ ಅಂದ್ರೂ ನ್ಯೂಸ್ ಸ್ವಲ್ಪ ಅಲ್ಪ ಸ್ವಲ್ಪ ಗೊತ್ತಿರುತ್ತೆ ಸೊ ಹಂಗೆ ಆ್ಯಂಡ್ ಆ್ಯಕ್ಚುಲಿ ಅವಾಗಿಂದ ಇವಾಗ ವೆಲ್ ಎಜುಕೇಟೆಡ್ ಇದ್ದಾರೆ ಅವರೇ ನೋಡಲಿ ಅವರು ಯಾರು ಪ್ರೆಷರ್ ಮೇಲೆ ಬೆಳೆದೆ ಅವ್ರ ಮನಸ್ಸಿಂದ ವೋಟ್ ಹಾಕಲಿ ಅಷ್ಟೇ ಅವ್ರಿಗೆ ಯಾವ್ದು ಬೇಕು ಯಾರು ಒಳ್ಳೆಯವರು ಅಷ್ಟೇ ಆ ಥರ ಇದು ಮಾಡಿ ಹಾಕಲಿ ಎಲ್ಲರೂ ಕೆಟ್ಟವರು ಆ್ಯಕ್ಚುಲಿ ಪಾಲಿಟಿಕ್ಸ್ ಅಂದರೆ ಬಟ್ ಯಾರು ಸ್ವಲ್ಪ ಒಳ್ಳೆಯವರು ಅವ್ರಿಗೆ ಹಾಕಲಿ